ಹೇ ಇದಾರಾ? ಅರೆ ಪೊಲೀಸ್ ಅಮ್ಮ, ಏನ್ ಸರ್ಚಿಂಗ? ಚೀಟಿ ತಂದಿದ್ಯಾ? ಸರ್, ದಯಾ ಹಾಗೂ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ತರ ಸೋಗ್ ಹಾಕೊಂಡಿರೋ ಅವನ ಸಂಗಡಿಗರಿಗೆ ಸಂಬಂಧಪಟ್ಟ ಫೈಲ್ಸ್. ನಾನು ಅವತ್ತೇ ಹೇಳಿದೆ ನಿಮಗೆ, ಓನ್ಲಿ ರಿಪೋರ್ಟ್ ನೋ ಆಕ್ಷನ್ ಅಂತ. ಇಂಥ ಆಕ್ಷನ್ ತಗೊಳ್ಳೋ ಎಂಥೆಂಥವರೋ ಪೊಲೀಸ್ ಆಫೀಸರು ಹೇಳಿ ಹೆಸರಿಲ್ದ ಹಾಗೆ ಎಲ್ಲೆಲ್ಲೋ ಟ್ರಾನ್ಸ್ಫರ್ ಆಗಿ ಹೊರಟೋದ್ರು, ಮತ್ತೆ ಕೆಲವರು ಆ ದಯಾ ನೇಟ್ಗೆ ಬಲಿಯಾದ್ರು. ನಾನು ಇಂಥ ಆಕ್ಷನ್ ತಗೊಳ್ಬಹುದಾಗಿತ್ತು, ಆದರೆ ಅವ್ರ ಆಟ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದಲೇ ಇಲ್ಲಿ ಕೂತ್ಕೊಂಡು ಈ ಆಟ ಆಡ್ತಾ ಇರೋದು. ನಿನಗೂ ಗೊತ್ತು ಅವನ ಹಿಂದೆ ಎಂಥೆಂಥ ಪಾಲಿಟಿಷಿಯನ್ಸ್ ಇದ್ದಾರೆ, ಎಂಥೆಂಥ ರೌಡೀಸ್ ಇದ್ದಾರೆ ಅಂತ. ನೀನು ಹೋಗ್ತಾ ಇರೋ ದಾರಿ ವೆರಿ ರಿಸ್ಕಿ. ಅಂದ್ರೆ ಆ ರೌಡಿಗಳು ಹೋಗ್ತಾ ಇರೋ ದಾರಿ ಸರಿನಾ ಸರ್? ಅದೇ ರೌಡಿಗಳು ನಿಮ್ಮ ಮಗಳ ಬಟ್ಟೆ ಬಿಚ್ಚಿ ವೆರೈಟಿ ಆಫ್ ಫೋಟೋಸ್ ತೆಗೆದು ಬ್ಲೂ ಫಿಲಂ ಕ್ಯಾಸೆಟ್ ರೆಕಾರ್ಡ್ ಮಾಡಿದ್ರೆ ಏನ್ ಮಾಡ್ತಿದ್ರಿ ಸರ್? ಕೇವಲ ನಿಮ್ ಮಗಳು ಬ್ಲೂ ಫಿಲಂ ನಲ್ಲಿ ಟ್ರಾಪ್ ಆಗಿದ್ದಿದ್ರೆ ಅಂತ ಹೇಳಿದ್ದಕ್ಕೆ ನಿಮ್ಗೆ ಎಷ್ಟು ಕೋಪ ಬಂತು? ಇನ್ನೇನಾದ್ರೂ ಹೀಗೆ ಎಷ್ಟೋ ತಂದೆ ತಾಯಿಗಳು ತಮ್ಮ ಹೆಣ್ಮಕ್ಕಳು ಮಾನ ಮರ್ಯಾದೆ ಕಳ್ಕೊಂಡಿರೋದನ್ನ ನೋಡಿ ಕಣ್ಣಲ್ಲಿ ರಕ್ತ ಸುರಿಸ್ತಾ ಇಲ್ಲ. ಸ್ವಲ್ಪ ಯೋಚಿಸಿ ಸರ್ ಪ್ಲೀಸ್. ಸರ್ ನೀವು ತಪ್ಪು ತಿಳಿದೆ, ಇದು ತಂದೆ ಮಗಳ ಮಧ್ಯೆ ನಡೀತಾ ಇರೋ ಮಾತು ಅಂತ ತಿಳ್ಕೊಳ್ಳಿ ಪ್ಲೀಸ್. ಸರ್ ಒಬ್ಬ ಗೂಂಡಾ ಲೆವೆಲ್ ನಿಂದ ಪೊಲಿಟಿಕಲ್ ಲೆವೆಲ್ ವರೆಗೆ ಏಣಿ ಹಾಕಿ ಏರಿ ಬಂದವರಿಗೆ ನಾವು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀವಿ, ಅವ್ರ ಹಿಂದೆ ಎಲ್ಲ ಪೊಲೀಸ್ ಕಾವಲ್ ಹಾಕ್ತೀವಿ. ಅದ್ರ ಬದಲು ಒಂದೊಂದು ಕಾನ್ಸ್ಟೇಬಲ್, ಒಂದೊಂದು ಹೆಣ್ಮಕ್ಳ ಕಾಲೇಜ್ ಮುಂದೆ, ಒಂದೊಂದು ಏರಿಯಾ ಬಸ್ ಸ್ಟಾಪ್ ನಲ್ಲಿ ಹಾಕಿದ್ರೆ ಆಗ ಈ ರೇಪು ರ್ಯಾಗಿಂಗು ಚೈನ್ ಸ್ನ್ಯಾಚಿಂಗು ನಿಲ್ಲುತ್ತೆ ಸರ್. ಸರ್ ನಾವು ಪಬ್ಲಿಕ್ ಸರ್ವೆಂಟ್ಸ್ ಅನ್ನೋದನ್ನ ಮರೆತು ಪೊಲಿಟಿಕಲ್ ಸರ್ವೆಂಟ್ಸ್ ಆಗೋದಕ್ಕೆ ಬಿಡಬೇಡಿ ಸರ್ ಪ್ಲೀಸ್. ಸರ್ ಇವತ್ತು ಪಬ್ಲಿಕ್ ನ ಹಾಳು ಮಾಡ್ತಾ ಇರೋರು ನಾಳೆ ಪೊಲೀಸರನ್ನ ಹಾಳು ಮಾಡದೆ ಬಿಡೋದಿಲ್ಲ ಸರ್. ನೀವ್ ಅನ್ಕೊಂಡಿರಬಹುದು ಇವರನ್ನ ಜೈಲಿನಲ್ಲಿ ಕೊಳೆ ಹಾಕಿದ್ರೆ ನಾಳೆ ಇನ್ಫ್ಲೂಯೆನ್ಸ್ ಇಂದ ಬಿಡಿಸ್ಕೊಂಡು ಹೊರಗೆ ಬಂದು ಗಲಾಟೆ ಮಾಡ್ತಾರೆ ಅಂತ. ನಾವ್ ಹಾಗ ಅನ್ಕೊಂಡಿದ್ರೆ ಅಮೆರಿಕದ ವಿಶ್ವ ಹೆವಿ ವೈಟ್ ಬಾಕ್ಸಿಂಗ್ ಚಾಂಪಿಯನ್ ಮೈಕ್ ಥೈಸನ್ ಇನ್ಫ್ಲೂಯೆನ್ಸ್ಡ್ ವ್ಯಕ್ತಿ ಆಗಿಯೂ ಅವನು ಜೈಲಿನಲ್ಲಿ ಕೊಳಿತಾ ಬಿದ್ದಿರ್ತಾ ಇರ್ಲಿಲ್ಲ ಸರ್. ಕರ್ತವ್ಯದ ಕರ್ಮಚಾರಿಗಳಾದ ನಾವು ತೊಟ್ಟಂತ ಈ ಪವಿತ್ರವಾದ ಖಾಕಿಗೆ ಇಂಥ ಗೂಂಡಾಗಳು ಕೆಲವು ರಾಜಕಾರಣಿಗಳ ಕಣ್ಣು ಬಿದ್ದ ಮೇಲೆ ಪಬ್ಲಿಕ್ ಕಣ್ ಮುಂದೆ ಕಾಲ ಕಸಕ್ಕಿಂತ ಕೀಳಾಗಿ ಹೋಯ್ತು ನಮ್ ಖಾಕಿ. ಲಾನ ಪೊಲಿಟಿಷಿಯನ್ ಕೈಗೆ, ಆರ್ಡರ್ನ ಗೂಂಡಾಗಳ ಕೈಗೆ ಒಪ್ಪಿಸಿ ನಾವು ಮಾತ್ರ ದೊಣ್ಣೆ ಕೈಲಿ ಹಿಡ್ಕೊಂಡು ನಿಂತಿದ್ದೀವಿ ಅಲ್ವಾ ಸರ್? ಸರ್ ಪ್ಲೀಸ್ ಪ್ಲೀಸ್ ರಿಯಲೈಸ್ ದ ಪ್ರಾಬ್ಲಮ್ ಅಂಡ್ ಗಿವ್ ಮಿ ದ ಅಥಾರಿಟಿ ಟು ಅರೆಸ್ಟ್ ಎನಿ ಬಡಿ ಇರೆಸ್ಪೆಕ್ಟಿವ್ ಆಫ್ ಹಿಸ್ ಪೊಸಿಷನ್. ಐ ನೀಡ್ ನಾನ್ ಅವೈಲೇಬಲ್ ವಾರೆಂಟ್ ಪ್ಲೀಸ್ ಸರ್. ಓಕೆ ಓಕೆ, ಯು ಹ್ಯಾವ್ ಮೈ ಪರ್ಮಿಷನ್, ಯು ಕ್ಯಾನ್ ಗೋ ಅಹೆಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಫೈಲ್ ಸ್ಟಾರ್ಟ್. ಹೆಸರು ಸತ್ಯರಾಜ್, ವೃತ್ತಿ ಅಡ್ವೊಕೇಟ್. ಅಪರಾಧಿಗಳನ್ನ ಬೇಲ್ ಮೇಲೆ ಬಿಡಿಸ್ಕೊಂಡು ಹೋಗೋದೇ ಈ ವ್ಯಕ್ತಿ ಕೆಲಸ. ನೆಕ್ಸ್ಟ್ ಹೆಸರು ಲವಕುಮಾರ್, ವೃತ್ತಿ ಡಾಕ್ಟರ್. ಹೆಣ್ಮಕ್ಕಳಿಗೆ ಮತ್ತೆ ಬರೆಸಿ ಅತ್ಯಾಚಾರ ನಡೆಯೋ ಹಾಗೆ ಮಾಡೋದ್ರಲ್ಲಿ ಇವನ್ ಕೈವಾಡನೇ ಜಾಸ್ತಿ. ನೆಕ್ಸ್ಟ್ ಹೆಸರು ಕಲ್ಯಾಣಪ್ಪ, ಕೌನ್ಸಿಲರ್. ದಿನ ಬೆಳಗಾದ್ರೆ ಸ್ವಕಲ್ಯಾಣಕ್ಕೋಸ್ಕರ ದುಡಿಯೋದೇ ಜಾಸ್ತಿ. ನೆಕ್ಸ್ಟ್ ಹೆಸರು ಪವಿತ್ರಲಾಲ್, ಈ ಮುದುಕ ಮಾಡೋ ಕೆಲಸ ಎಲ್ಲ ಬರೀ ಅಪವಿತ್ರನೇ. ನೆಕ್ಸ್ಟ್ ಧರ್ಮರಾಜ್, ವೃತ್ತಿ ನಿವೃತ್ತಿ ಹೊಂದಿರೋ ಮ್ಯಾಜಿಸ್ಟ್ರೇಟ್. ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಹಾಕೊಂಡ್ರು ಒಳಗೊಳಗೆ ಈಸ್ ಅನ್ಎಜುಕೇಟೆಡ್ ಬ್ರೂಟ್. ನೆಕ್ಸ್ಟ್ ಛಾಯಾ ಕುಮಾರ್, ವಿಡಿಯೋಗ್ರಾಫರ್. ಪ್ರಜ್ಞೆ ತಪ್ಪಿ ಬಿದ್ದಂತ ಹೆಣ್ಮಕ್ಳನ್ನ ಬ್ಲೂ ಫಿಲಂನಲ್ಲಿ ಉಪಯೋಗಿಸ್ಕೊಳ್ಳೋ ರಾಕ್ಷಸ. ನೆಕ್ಸ್ಟ್ ದುರ್ಗಾ, ದಯಾನ ಬಲಗೈ ಭಂಟ. ರಾಜ್ಯದ ಜನರನ್ನ ಹಗಲು ರಾತ್ರಿ ಅಂದೆ ಲೂಟಿ ಕೊಲೆ ಮಾಡೋ ನರಹಂತಕ. ನೆಕ್ಸ್ಟ್ ರಾಕಿ, ಅಜಯ್.
ನೆಕ್ಸ್ಟ್ ರವಿ, ಇವರು ಈ ಮೂರು ಜನ ಹುಡುಗಿರನ್ನ ತರೋ ಏಜೆಂಟ್ಗಳು. ನೆಕ್ಸ್ಟ್ ಹೆಸರು ಲಾಡ್ಜ್ ಲಂಕೇಶಪ್ಪ, ಜೆ ಜೆ ಲಾಡ್ಜ್ ಓನರ್, ಈಗಾಗಲೇ ಬಂಧಿತನಾಗಿರೋ ವ್ಯಕ್ತಿ. ಅಲ್ಲಿ ನಡೀತಾ ಇದ್ದ ಅನಾಚಾರಗಳಿಗೆಲ್ಲ ಈ ವ್ಯಕ್ತಿನೇ ಹೆಡ್. ನೆಕ್ಸ್ಟ್ ಎಲ್ಲರನ್ನು ತನ್ನ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಇರೋ ವ್ಯಕ್ತಿನೇ ಈ ದಯ. ಯಾರಿಗೆ ಆದ್ರೂ ಸರಿ ಇವನ ಅಡ್ರೆಸ್ ಆಗ್ಲಿ ಫೋನ್ ನಂಬರ್ ಆಗ್ಲಿ ಗೊತ್ತಿಲ್ಲ. ಎಲ್ಲಿ ಏನ್ ಮಾಡ್ತಾನೆ ಅನ್ನೋದು, ಯಾವಾಗ ಮಾಡ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ. ಎ ಬಿಗ್ ಇಂಟರ್ನ್ಯಾಷನಲ್ ಅಂಡರ್ ವರ್ಲ್ಡ್ ಡಾನ್. ಸೊ ವೆಲ್ ಆಫೀಸರ್ಸ್, ಟುಮಾರೋ ವಿ ಆರ್ ಗೋಯಿಂಗ್ ಟು ಕ್ಯಾಪ್ಚರ್ ಸೋ ಕಾಲ್ಡ್ ಬಿಗ್ ಶಾಟ್ಸ್ ಆಫ್ ದಿ ಸಿಟಿ. ಯಾರಿಗೆ ಏನೇ ಅಡ್ಡ ಬಂದರೂ ಧೈರ್ಯಗೆಡದೆ ಬೋಲ್ಡಾಗಿ ಫೇಸ್ ಮಾಡಿ. ಐ ಆಮ್ ನೇಮಿಂಗ್ ದಿಸ್ ಆಸ್ ಆಪರೇಷನ್ ಬ್ಲೂ ರೋಸಸ್. ಇಟ್ಸ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ಎಕ್ಸಾಕ್ಟ್ಲಿ 0 hours to 7 AM. ಯು ಕ್ಯಾನ್ ಪ್ರೊಸೀಡ್ ಅಕಾರ್ಡಿಂಗ್ ಟು ಯುವರ್ ಗಿವನ್ ಶೆಡ್ಯೂಲ್.